ಬೀಟ್ರೂಟ್ ಚುರುಮುರಿ ಮಾಡಲು ಬೇಕಾಗುವಂಥ ಪದಾರ್ಥಗಳು: ಬೀಟ್ರೂಟ್, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ. ಇದು ಮಸಾಲೆ ಪದಾರ್ಥಗಳು. ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಚಾಟ್ ಮಸಾಲ, ಪಿಂಕ್ ಸಾಲ್ಟ್, ಜೀರಾ ಪೌಡರ್, ಆಮ್ಚೂರ್ ಪೌಡರ್, ಇದು ತೆಂಗಿನೆಣ್ಣೆ. ಹಾಗೆ ಪುರಿ ಅಕ್ಕಿ ಅಥವಾ ಮಂಡಕ್ಕಿ. ಇವಾಗ ಒಂದು ಪಾತ್ರೆಗೆ ಹಚ್ಚಿರುವ ಈರುಳ್ಳಿ ಹಾಕಿ, ಹಾಗೆ ಒಂದು ಸ್ವಲ್ಪ ಟೊಮೆಟೊ, ಸೌತೆಕಾಯಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ತುರಿದು ಕಿತ್ತಿರುವಂತಹ ಬೀಟ್ರೂಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇಲ್ಲಿ ಮಸಾಲೆ ಪುಡಿಗಳನ್ನು ಎಲ್ಲನೂ ಒಟ್ಟು ಮಿಕ್ಸ್ ಮಾಡೋಣ. ಇವಾಗ ಈ ಮಸಾಲೆ ಪುಡಿಗಳನ್ನು ನಾನು ಒಟ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ತೆಂಗಿನೆಣ್ಣೆ ಹುದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ಸರಿ ಹೊಂದುತ್ತೋ ಅಷ್ಟು ಪುರಿ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಕಲರ್ ಕೆಂಪು ಕೆಂಪು ಅನಿಸ್ತಾ ಇದೆ ಅಲ್ವಾ ಚುರುಮುರಿ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬೀಟ್ರೂಟ್ ಚುರುಮುರಿ ರೆಡಿಯಾಗಿದೆ. ಈ ಥರ ಕೋನ್ ಮಾಡಿಕೊಂಡು ಇದರೊಳಗೆ ತುಂಬಿಸ್ಕೊಂಡ್ಬಿಟ್ಟು ತಿಂತಾ ಇದ್ರೆ ಆಹಾ ಸೂಪರ್. ನೋಡಿ ರುಚಿಯಾಗಿರುವಂತಹ ಬೀಟ್ರೂಟ್ ಚುರುಮುರಿ ರೆಡಿಯಾಗಿದೆ. ಇದನ್ನು ಹೆಚ್ಚಾಗಿ ನಾವು ಸಮುದ್ರದ ಸೈಡ್ಗೆ ಹೋದರೆ ಈ ದಕ್ಷಿಣ ಕನ್ನಡ ಕಡೆ ಬೀಚಲ್ಲೆಲ್ಲ ಮಾಡಿಕೊಡ್ತಾರೆ ಈ ಥರದ್ದು. ಮಾವಿನಕಾಯಿ ಚುರುಮುರಿ ಮಾಡಲು ಬೇಕಾಗುವಂಥ ಪದಾರ್ಥಗಳು: ಮಂಡಕ್ಕಿ, ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ, ಚಾಟ್ ಮಸಾಲ, ಜೀರಿಗೆ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಅಚ್ಚಕಾರದ ಪುಡಿ, ಹಸಿಮೆಣಸು, ಅರಿಶಿನ. ಮೊದಲಿಗೆ ನಾವು ಒಂದು ಪಾತ್ರೆಗೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಹಾಗೆ ಮಾವಿನಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಖಾರಕ್ಕೆಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದೆರಡು ಚಿಟಿಕೆ ಸಾಕು, ಇದು ಖಾರದ ಪುಡಿ, ಜೀರಾ ಪೌಡ್ರು ಒಂದು ಕಾಲು ಚಮಚದಷ್ಟು ಹಾಕಿದೆ, ಹಾಗೆ ಬ್ಲ್ಯಾಕ್ ಸಾಲ್ಟ್ ಇದು ಅಷ್ಟೇ, ಒಂದು ಕಾಲು ಚಮಚದಷ್ಟು ಸಾಕಾಗತ್ತೆ. ಚಾಟ್ ಮಸಾಲ ಹಾಗೆ ಹುದ್ದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ, ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ, ತೆಂಗಿನೆಣ್ಣೆ ಅಥವಾ ಯಾವುದೇ ಅಡುಗೆ ಎಣ್ಣೆ ಆದರೂ ಸರಿ. ಎರಡರಿಂದ ಮೂರು ಚಮಚ ಸೇರಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಇದಕ್ಕೆ ಮಂಡಕ್ಕಿಯನ್ನು ಸೇರಿಸ್ಕೊಳ್ಳೋಣ.
ನಾವಿಲ್ಲಿ ಇದಕ್ಕೆ ಈ ಥರ ಚುರುಮುರಿ ಮಾಡಬೇಕು ಅಂದರೆ ಯಾವಾಗಲೂ ಸಪ್ಪೆ ಪೂರಿ ತಗೊಳ್ಬೇಕು, ಸಾಲ್ಟ್ ಇರೋ ಪೂರಿ ತಗೊಳ್ಬಾರ್ದು. ಓಕೆ, ಇದು ಇವಾಗ ರೆಡಿಯಾಗಿದೆ. ಮಿಂಟ್ ಫ್ಲೇವರ್ ಚುರುಮುರಿ ಮಾಡಲು ಬೇಕಾಗುವಂಥ ಪದಾರ್ಥಗಳು: ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ ಹೂವು, ಕೊತ್ತಂಬರಿ ಸೊಪ್ಪು, ತುರಿದ ಕ್ಯಾರೆಟ್, ಹೆಚ್ಚಿರುವ ಈರುಳ್ಳಿ, ಚಾಟ್ ಮಸಾಲ, ಉಪ್ಪು, ಅರಿಶಿನ, ಹುರಿದ ಕಡಲೆಕಾಯಿ ಬೀಜ, ತೆಂಗಿನ ಎಣ್ಣೆ ಹಾಗೂ ಪುರಿ ಅಕ್ಕಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಒಂದು ತುಂಡು ಶುಂಠಿ, ಹಾಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇಷ್ಟಾದರೆ ಸಾಕು, ಸಾಧ್ಯಾದರೆ ಇನ್ನೂ ನುಣ್ಣಗೆ ರುಬ್ಕೋಬಹುದು. ಇವಾಗ ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಈ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ: ಚಾಟ್ ಮಸಾಲ, ಉಪ್ಪು, ಹಾಗೆ ಅರಿಶಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ, ಹಾಗೆ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ ಹೂವು, ಜೊತೆಯಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನೂ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಆ ತೆಂಗಿನೆಣ್ಣೆ ಜೊತೆಯಲ್ಲಿ ಪುದೀನ, ಅದರ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಕೊನೆಯಲ್ಲಿ ನಾವು ಪುರಿ ಅಕ್ಕಿನ ಸೇರಿಸ್ಕೊಳ್ಳೋಣ. ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ಫುಲ್ ಖುಷಿ ಆಗುತ್ತೆ, ಮಕ್ಕಳಿಗೇನು ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ, ಇದನ್ನು ನಾವು ಸರ್ವ್ ಮಾಡೋಣ. ಮಿಂಟ್ ಫ್ಲೇವರ್ ಚುರುಮುರಿ ರೆಡಿಯಾಗಿದೆ.